ಸಿದ್ದರಾಮಯ್ಯವ್ರ ಮೂಡಾ ಕೇಸಿಂದ ಒಂದು ಸ್ವಲ್ಪ ಅಪ್ಡೇಟ್ಸ್ ಇದೆ ಅದು ಮುಗಿಸ್ಕೊಂಡು ಇಸ್ರೇಲ್ ಇರಾನ್ ಯುದ್ಧದ ವಿಷಯಕ್ಕೆ ಹೋಗೋಣಂತೆ ಈ ಹದಿನಾಲ್ಕು ಸೈಟು ನಿಮ್ಮ ಸೈಟ್ ನೀವೇ ಇಟ್ಕೊಳ್ಳಿ ಅನ್ನೋ ಥರ ಏನು ಸಿದ್ದರಾಮಯ್ಯವ್ರ ಪತ್ನಿ ಪತ್ರ ಬರೆದು ಕೊಟ್ಟಿರಲ್ಲ ಮೂ ಈಗ ಈಗ ಕಂಪ್ಲೀಟಿಗೆ ಹದಿನಾಲ್ಕು ಆ ಹದಿನಾಲ್ಕು ಸೈಟಿನ ವಿವರಗಳನ್ನು ಕೇಳಿದ್ರೆ ಈಗ ಅಧಿಕೃತವಾಗಿ ಅವುಗಳ ಮಾಲೀಕರು ಯಾರು ಅಂದ್ರೆ ಮೂಡಾ ಕಾರ್ಯದರ್ಶಿ ಅಂತ ಬರುತ್ತೀಗ ಇವತ್ತು ಪ್ರಾಸೆಸ್ ಮುಗೀತು ಪ್ರಾಸೆಸ್ ಅವತ್ತೇ ಶುರುವಾಯ್ತು ಅದು ಹ್ಞೂ ರಾತ್ರಿ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಸುದ್ದಿ ಬಂತು ಇ ಡಿ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತು ಸಿದ್ದರಾಮಯ್ಯನವರ ವಿರುದ್ಧ ಅಂತ ಅದಾಗಿ ನಾಲ್ಕು ತಾಸು ಪೂರ್ತಿಯಾಗಿಲ್ಲ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸೈಟ್ ವಾಪಸ್ ಇದ್ದೀನಿ ಅಂತ ಪಾರ್ವತಿಯವರ ಪತ್ರ ಮಾರನೇ ದಿವಸ ತಿಂಡಿ ಗಿಂಡಿ ಮುಗಿಸ್ಕೊಂಡು ಯತೀಂದ್ರ ಅವ್ರು ಹೋಗಿ ಮೂಢ ಆಫೀಸಿಗೆ ಕೊಟ್ಟರು ತಗೊಳ್ಳಿ ನನ್ನ ತಾಯಿ ಪತ್ರ ಬರೆದು ಕೊಟ್ಟಿದ್ದಾರೆ ವಾಪಸ್ ತಗೊಳ್ಳಿ ನಿಮ್ಮ ಸೈಟ್ ನೀವು ಅಂತ ನಿಮ್ಮ ಸೈಟ್ ನೀವು ಅಲ್ಲ ನಮ್ಮ ಸೈಟ್ ನೀವು ವಾಪಸ್ ತಗೊಳ್ಳಿ ಅಂತ ಸಾಯಂಕಾಲದಷ್ಟೊತ್ತಿಗೆ ಪಾರ್ವತಿಯವರ ಹೆಸರಿನ ಖಾತೆಗಳೇ ರದ್ದಾಗ್ಬಿಟ್ರು ಖಾತೆಗಳೇ ರದ್ದಾದವು ಅದೆಲ್ಲ ಪ್ರೋಸೆಸ್ ಮುಗಿಸಿ ಇವತ್ತು ಮೂಡಾದ ಹೆಸರು ಆ ಹದಿನಾಲ್ಕು ಸೈಟ್ಗಳ ಮೇಲೆ ಮೂಡಾದ ಹೆಸರು ಒಂದು ಲೆಕ್ಕಾಚಾರ ಹೇಳ್ತಾರೆ ಇ ಡಿ ಇನ್ವೆಸ್ಟಿಗೇಷನ್ ಶುರು ಮಾಡುವಾಗ ಫಸ್ಟು ಪ್ರಾಪರ್ಟಿ ಅಟ್ಯಾಚ್ ಮಾಡಬೇಕು ಈಗ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಪಾರ್ವತಿಯವ್ರ ಹೆಸರಿಗೆ ಪ್ರಾಪರ್ಟಿನೇ ಇಲ್ಲ ಹಂಗಂತ ತನಿಖೆನೇ ನಿಂತು ಹೋಗ್ಬಿಡುತ್ತಾ ಅಷ್ಟು ಲೂಪ್ ಹೋಲ್ಗಳು ಇರೋದಿಲ್ಲ ಕಾನೂನಿನಲ್ಲಿ ಒಂದು ಕಂಪ್ಲೇಂಟು ಈ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರಿಗೆ ಮೊದಲನೆಯ ದೂರು ಕೊಟ್ಟ ಪ್ರದೀಪ್ ಕುಮಾರ್ ಅವರು ವಕೀಲರು ಹೌದು ಜೆ ಡಿ ಎಸ್ನ ವಕ್ತಾರರು ಹೌದು ಪ್ರದೀಪ್ ಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಸಾಕ್ಷ್ಯ ನಾಶ ನಡೀತಾ ಇದೆ ಮೂಡಾದಲ್ಲಿ ಸಾಕ್ಷ್ಯ ನಾಶ ಮಾಡಲಾಗ್ತಾ ಇದೆ ಆ ಹದಿನಾಲ್ಕು ಸೈಟ್ಗಳ ವಿಷಯದಲ್ಲಿ ಕೇಸ್ ಆಗಿತ್ತು ಈಗ ಆ ಹದಿನಾಲ್ಕು ಸೈಟ್ಗಳನ್ನು ಮೂಡಾದವರು ವಾಪಸ್ ತಗೊಂಡಿದ್ದಾರೆ ಮೂಡಾ ಕಮಿಷನರ್ನ ಆರೋಪಿ ಮಾಡಿ ವಿಚಾರಣೆ ನಡೆಸಿ ಅಂತ ಕಂಪ್ಲೇಂಟು ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಣಿದು ಅವಸರವಸರವಾಗಿ ಸೈಟ್ಗಳನ್ನು ವಾಪಸ್ ತಗೊಂಡಿದ್ದಾರೆ ಮನೆಗೆ ಹೋಗಿ ಸಿದ್ದರಾಮಯ್ಯನವರ ಪತ್ನಿಯ ಸಹಿ ಹಾಕಿಸ್ಕೊಂಡು ಬಂದಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಮುಡಾ ಹದಿನಾಲ್ಕು ಸೈಟ್ ಪಡೆಯುವಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಈ ಕೇಸ್ನ ಹಲವು ಪ್ರಮುಖ ಘಟ್ಟಗಳಲ್ಲಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗಿದ್ರು ಈಗ ಮೂಡಾ ಅಧಿಕಾರಿಗಳನ್ನು ಬಳಸಿಕೊಂಡು ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾರೆ ಸೈಟ್ ವಾಪಸ್ ತಗೊಳ್ಳಿ ಅಂತ ಅರ್ಜಿ ಸಲ್ಲಿಸಿದ ದಿನನೇ ಖಾತೆ ರದ್ದು ಮಾಡಿದ್ದಾರೆ ಇದು ಮುಖ್ಯಮಂತ್ರಿಗಳ ಒತ್ತಡದಿಂದ ಆಗಿರೋದು ಅಧಿಕಾರಿಗಳ ಮನೆಗೆ ಹೋಗಿ ಸಿದ್ದರಾಮಯ್ಯನವರ ಪತ್ನಿಯ ಸಹಿ ತಗೊಂಡಿದ್ದಾರೆ ಮೂಡಾ ಆಯುಕ್ತರು ಮತ್ತು ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳ ಪ್ರಭಾವ ಬೀರ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಮೂಡಾಕ್ಕೆ ಕೊಟ್ಟಿರುವ ಹದಿನಾಲ್ಕು ಸೈಟ್ಗಳನ್ನು ಇಡಿ ವಾಪಸ್ ತಗೊಂಡು ತನಿಖೆಯನ್ನು ಮುಂದುವರಿಸಬೇಕು ಪ್ರಕರಣದ ಎಲ್ಲ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಜೊತೆಗೆ ಮೂಡ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು ಸಾಕ್ಷ್ಯ ನಾಶದ ಪ್ರಕರಣ ದಾಖಲಿಸಿಕೊಳ್ಳಿ ಪ್ರದೀಪ್ ಕುಮಾರ್ ಅವರ ದೂರಿನ ಸಾರಾಂಶ ಇದು ಗೊತ್ತಿಲ್ಲ ಇದ್ರ ಮೇಲೆ ಪ್ರತ್ಯೇಕ ಇ ಆರ್ ಆಗುತ್ತಾ ಬಟ್ ಆ ಇ ಆರ್ ಜೊತೆಗೆ ಇದನ್ನು ಸೇರಿಸಿ ತನಿಖೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಇನ್ನು ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾದ್ರಿ ಇವತ್ತು ಇಡಿ ನೋಟಿಸ್ ಕೊಟ್ಟಿತ್ತು ದೂರುದಾರ ಸ್ನೇಹ ಮೈ ಕೃಷ್ಣ ದೂರುದಾರರು ಒಳಗೆ ಬರೋ ರೀತಿಯೇ ಬೇರೆ ಆರೋಪಿಗಳು ಒಳಗೆ ಬರೋ ರೀತಿಯೇ ಬೇರೆ ತನಿಖೆಗೆ ಹದಿನಾರು ಪುಟಗಳ ಕಂಪ್ಲೇಂಟ್ ಇರೋದು ಇಡಿಗೆ ಅದಾದ ಮೇಲೆ ಇಡಿ ನೋಟಿಸ್ ಕೊಟ್ಟ ನಂತರ ಸುವರ್ಣ ನ್ಯೂಸಿಗೆ ಮಾತಾಡುವಾಗ ಹೇಳಿದ್ರು ಐನೂರು ಪುಟಗಳ ದಾಖಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಡಿ ಕೊಡೋದಕ್ಕೆ ಕೊಡ್ತೀನಿ ಅಂತ ಐನೂರು ಪುಟಗಳ ದಾಖಲೆನೆ ಕೊಟ್ಟಿದ್ದಾರೆ ಇವತ್ತು ಇವತ್ತು ಇಡಿ ವಿಚಾರಣೆಗೆ ಹೋಗಬೇಕಾಗಿದ್ದರಿಂದ ಲೋಕಾಯುಕ್ತ ವಿಚಾರಣೆಗೆ ಹೋಗಲಿಲ್ಲ ಲೋಕಾಯುಕ್ತ ಪೊಲೀಸರು ಫಸ್ಟು ಆ ಕೆಸರೆ ಗ್ರಾಮದ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಫೋರ ಸಿಕ್ಸ್ ಫೋರ್ಟಿ ಸಿಕ್ಸ್ ಅದು ಅದರದ್ದು ಸರ್ವೆ ಮಾಡಿದ್ರು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಇದೇ ಜಮೀನು ಅಂತ ಅದಾದ ಮೇಲೆ ಹದಿನಾಲ್ಕು ಸೈಟ್ಗಳ ಸರ್ವೆ ಆಗಬೇಕಾಗಿತ್ತು ಇವತ್ತು ಬರೋದಿಲ್ಲ ನಾನು ಇಡಿ ಕರೆದಿದ್ದಾರೆ ಅಲ್ಲಿಗೆ ಹೋಗ್ತೀನಿ ಅಂಥೇಳಿ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಬಂದಿದ್ರು ಕೇಳಿದ ಅಷ್ಟು ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇಡೀ ಅವರು ನಿಮ್ಮದು ಆಸ್ತಿ ಎಷ್ಟಿದೆ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಏನು ಯಾವ್ಯಾವ ಬ್ಯಾಂಕಲ್ಲಿ ನಿಮಗೆ ಅಕೌಂಟ್ ಇದ್ದಾವೆ ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಿ ಅಂತೆಲ್ಲ ಕೇಳಿದಾರಂತ ಅಂತ ಇವರಿಗೆ ಎಲ್ಲ ಡೀಟೇಲ್ಸು ತಂದು ಕೊಡ್ತೀನಿ ಅಂದಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರ ಅರ್ಜಿ ಕೊಟ್ಟಿದ್ದೆ ಮತ್ತು ದೂರ ಅರ್ಜಿಯೊಂದಿಗೆ ನೂರಾರು ಪುಟಗಳ ಐನೂರು ಕೋಟಿಗಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಸ್ಪಷ್ಟಗಳನ್ನ ಪಡ್ಕೊಂಡಿದ್ರೆ ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಹಾಗೆ ಅಂತೆಲ್ಲ ಮಾಹಿತಿ ಕೇಳಿದಾಗ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಅಕ್ರಮ ಆಡೋದು ವ್ಯವಹಾರ ನಡೆದಿದೆ ಅಂತೇಳಿ ನಾನು ಧೂರ ಜಿಲ್ಲಾ ತಿಳಿಸಿದ್ದೀವಿ ಆ ವಿಚಾರ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಹಾಗೆ ಅಂತೇಳಿ ಅದರಲ್ಲಿ ಸಾಕ್ಷಿ ನಾಶ ಆಗೋದು ಪ್ರಶ್ನೆ ಬರಲ್ಲ ನನ್ನ ಪ್ರಕಾರ ಯಾಕೆಂತಂದರೆ ಇದು ದಾಖಲಾತಿಗಳ ತಿಂಗಳ ಇರೋದು ಏನು ಅವ್ರ ನಿವೇಶನ ವಾಪಸ್ ಕೊಟ್ಟಿದರೆ ಅವ್ರು ವಾಪಸ್ ಪಡ್ಕೊಂಡು ಪಡ್ಕೊಂಡಿದ್ದಾರೆ ಅದು ಏನು ಮೂಢ ಆಗ್ತೀರೋ ಪಡ್ಕೊಂಡ್ರೆ ಅದು ಕಾನೂನುಬದ್ಧವಾಗಿದೆ ಅವ್ರ ಮೂಢ ಆಸ್ತಿನ ಅವರೇ ಒಪ್ಕೊಂಡು ವಾಪಸ್ ತಂದುಕೊಂಡಾಗ ಈಜ್ ಅದು ಪಡೀಬೇಕಾಗಿದ್ದುದು ಏನು ಮೂಢ ಹಾಕ್ತಾರೆ ಅದು ಕರ್ತವ್ಯ ಆಗಿತ್ತು ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ ಸಾಕ್ಷಿ ನಾಶ ಆಗಿಲ್ಲ ಸಾಕ್ಷಿ ಸಿಕ್ಕಿದೆ ನಮಗೆ ಮೈಸೂರು ನಗರ ಈ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಅವರ ಎರಡನೇ ಆರೋಪಿ ಅವರದೇ ಪಕ್ಷದ ಎಮ್ ಎಲ್ ಸಿ ರಮೇಶ್ ಗೌಡ ಮೊದಲನೇ ಆರೋಪಿ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಎಕ್ಸ್ಟಾರ್ಷನ್ ಕೇಸ್ ಅದು ವಿಜಯ್ ಟಾಟಾ ರಿಯಲ್ ಎಸ್ಟೇಟ್ ಉದ್ಯಮಿ ಅವರ ಹೆಸರನ್ನು ಅವರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದರು ಈ ಗಂಗೆನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆಗೆ ಹೋಗಿ ಹೊರಗಡೆ ಬಂದ ಮೇಲೆ ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ ಹೇಳ್ತೀನಿ ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ಬನ್ನಿ ಅಂದರು ನಾವು ಹನ್ನೊಂದಕ್ಕೆ ಹೋದ್ವಿ ಅಲ್ಲಿ ಲೋಕಾಯುಕ್ತ ಎಸ್ ಐ ಟಿಯ ಎ ಡಿ ಜಿ ಪಿ ಚಂದ್ರಶೇಖರ್ ವಿರುದ್ಧ ವಾಗ್ದಾಳಿ ಮಾಡಿದ್ರು ಚಂದ್ರಶೇಖರು ವಿಜಯ್ ಟಾಟಾ ಜೊತೆಗೆ ಸೇರ್ಕೊಂಡು ಅಕ್ರಮಗಳನ್ನು ಎಸಕ್ತಾ ಇದ್ದಾರೆ ಅಂತ ಆ ವಿಜಯ್ ಟಾಟಾದ ಕಂಪ್ಲೇಂಟ್ ಇವತ್ತು ಕಂಪ್ಲೇಂಟ್ ಮೊನ್ನೆನೇ ಕೊಟ್ಟಿದ್ರು ಪೊಲೀಸರಿಗೆ ಕನ್ಫ್ಯೂಷನ್ ಏನು ಮಾಡ್ಬೇಕಿದ್ದ ನಾ ಅಂತ ಇಷ್ಟು ಹೈ ಪ್ರೊಫೈಲ್ ಕೇಸ್ಗಳು ಬಂದಾಗ ಎಂಥ ಖಡಕ್ ಪೊಲೀಸ್ ಅಧಿಕಾರಿಗಳು ಒಂದು ಸಲ ಏನು ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಹಾಗೆ ತಲೆ ಕೆಡಿಸ್ಕೊಂಡಿದ್ರು ಫಸ್ಟ್ ಎನ್ ಸಿ ಆರ್ ಬರೆದು ಕಳಿಸಿದ್ರು ಅವ್ರಿಗೆ ಅಂತೂ ಇಂತೂ ಎಫ್ ಐ ಆರ್ ಮಾಡಿದ್ದಾರೆ ಆ ಎಮ್ ಎಲ್ ಸಿ ರಮೇಶ್ ಗೌಡ ನಮ್ಮ ಮನೆಗೆ ಊಟಕ್ಕೆ ಅಂತ ಬಂದರು ಊಟ ಮಾಡ್ತಾ ಮಾಡ್ತಾ ನೀವು ಕಂಪ್ಲೇಂಟ್ನಲ್ಲಿ ಇನ್ನೊಂದು ವಿಷಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಯಾಂಡಿಡೇಟ್ ಇದ್ದೀವಿ ಎಲೆಕ್ಷನ್ ಖರ್ಚಿಗೆ ಐವತ್ತು ಕೋಟಿ ರೂಪಾಯಿ ಕೊಡು ಅಂದರು ತಮ್ಮ ಫೋನ್ನಿಂದ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಮಾತಾಡೋಕ್ಕೆ ಹೇಳಿದ್ರು ಕುಮಾರಸ್ವಾಮಿ ಅವರು ಐವತ್ತು ಕೋಟಿ ಕಳಿಸಿ ಬ್ರದರ್ ಅಂದರು ನಾನು ಆಗೋದಿಲ್ಲ ಸರ್ ಎಲ್ಲಿಂದ ತರಲಿ ಐವತ್ತು ಕೋಟಿ ಅಂದಿದ್ದಕ್ಕೆ ಅದು ಹೆಂಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತೀರಿ ನೀವು ಬೆಂಗಳೂರಲ್ಲಿ ನಾನು ಬಿಡ್ತೀನಿ ಒಂದು ವ್ಯವಹಾರನೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋದಕ್ಕೆ ಬಿಡಲ್ಲ ಅಂತೆಲ್ಲ ಹೆದರಿಸಿದ್ರು ಅಂತ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಅದಕ್ಕೆ ಪ್ರತಿಯಾಗಿ ಎಮ್ ಎಲ್ ಸಿ ರಮೇಶ್ ಗೌಡ್ರದ್ದು ಇನ್ನೊಂದು ದೂರು ನೂರು ಕೋಟಿ ಕೇಳಿದ್ರು ಅವ್ರು ನನ್ನ ಹತ್ರ ಅಂತ ವಿಜಯ್ ಟಾಟಾ ಹೇಳೋದು ಕುಮಾರಸ್ವಾಮಿ ಐವತ್ತು ಕೋಟಿ ಕೇಳಿದ್ರು ಅಂತ ರಮೇಶ್ ಗೌಡ ಹೇಳೋದು ನೂರು ಕೋಟಿ ಕೇಳಿದ್ರು ಕೋಟಿಗೇನು ಮರ್ಯಾದೆನೇ ಇಲ್ಲವೋ ಅದಕ್ಕೆ ಆ್ಯಕ್ಚುಲಿ ಅವ್ರ ಕಂಪ್ಲೇಂಟ್ನಲ್ಲಿರೋದು ವಿಜಯ್ ಟಾಟಾ ಕಂಪ್ಲೇಂಟಲ್ಲಿ ಅವರು ಜೆ ಡಿ ಎಸ್ಸಿಗೆ ಸೇರ್ಕೊಂಡಿದ್ದರು ಜೆ ಡಿ ಎಸ್ನಲ್ಲಿ ಏನೋ ಒಂದು ಸೋಷಿಯಲ್ ಮೀಡಿಯಾ ಏನೋ ಹ್ಯಾಂಡಲ್ ಮಾಡ್ತಾಯಿದ್ರು ಪ್ರಧಾನ ಕಾರ್ಯದರ್ಶಿ ಏನೋ ಆಗಿದ್ದರು ಪಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು ಪ್ರಚಾರ ಮಾಡಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪುರವಾಗಿ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ದೀನಿ ಇತ್ಯಾದಿ ಇತ್ಯಾದಿ ಬರೆದಿದ್ದಾರೆ ಪ್ರೆಸ್ ಮೀಟ್ನಲ್ಲಿ ನೋಡಿದ್ರು ಕುಮಾರಸ್ವಾಮಿ ಅವರಿಗೆ ವಿಜಯ್ ಟಾಟ ಜೆ ಡಿ ಎಸ್ನಲ್ಲಿರೋದು ಗೊತ್ತೇ ಇಲ್ಲ ಜನ್ವಿನ್ಲಿ ಗೊತ್ತಿಲ್ಲ ಅಂತ ಅನ್ನಿಸ್ತು ನನಗೆ ಏ ಏಂಥವ್ರನ್ನೇ ಯಾಕೆ ಸೇರಿಸ್ಕೊಂಡಿರ್ತೀವಿ ರೀ ಸೇರಿಸ್ಕೊಂಡಿರೋದಿಲ್ಲ ನಾವು ಅಂತಾರವರು ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೇಳಿ ಒಂದು ಸಲ ಸರ್ ಆರೋಪ ಸರ್ ಅದು ಐವತ್ತು ಕೋಟಿ ಆರೋಪಿ ಅದಕ್ಕೆಲ್ಲ ಉತ್ತರ ಬೇಡ ಕಂಪ್ಲೇಂಟ್ ಎಲ್ಲ ಕೋರ್ಟ್ಗಳಲ್ಲಿ ನನಗೇನು ಸಂಬಂಧ ಯಾರು ಅವ್ನು ಯಾರೋ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ ನನಗೆ ಸಂಬಂಧ ಇದ್ದೇ ಇರೋನು ಯಾವ ಕೋರ್ಟ್ಗಳನ್ನ ಯಾರು ಕೊಡಿಸೋದ್ರೆ ಅದು ಏನು ಅನ್ನೋದಿಲ್ಲ ಆ ಚರ್ಚೆ ಆಗಿದೆ ಎಫ್ಐಆರ್ ಆಗಲಿ ಬನ್ನಿ ಎಲೆಕ್ಷನ್ಗೆ ಐವತ್ತು ಕೋಟಿ ಬೇಕು ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನಾ ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ್ಲ ಯಾವ ಬೀದಿ ನಾಯಿ ನಾಯಿನ್ಯರಗಳಿಗೆಲ್ಲ ಉತ್ತರ ಕೊಡಕ್ಕಾಗತ್ತ ನಾನು ಬನ್ನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್